राम कामदावरिगे सिंग साहेबरिगे कांग्रेस पक्षक्के कांग्रेस पक्षक्के विजय सिंग साहेबरिगे सिद्धराम कामदावरिगे कांग्रेस पक्षक्के विजय सिंग साहेबरिगे विजय सिंग साहेबरिगे शू बिरंदर अवरिगे इवत्तु बसव कल्याण विधानसभा क्षेत्र चुनाव ई संदर्भदल्लि नम्म पक्षद अभ्यर्थियागिरतक्कंत सन्मान्य श्री विजय सिंग साहेबर नेतृत्वदल्लि मत्तु कांग्रेस पक्षद तत्व सिद्धांतगळन्नु ओप्पिकोंडु इवत्तु ಈ ಬಸವ ಕಲ್ಯಾಣ ಕ್ಷೇತ್ರದ ಅಷ್ಟೇ ಅಲ್ಲ ಇಡಿ ಬೀದರ್ ಜಿಲ್ಲೆಯಲ್ಲಿ ಜನಪ್ರಿಯರಾಗಿರತಕ್ಕಂತ ಇವತ್ತಿನ ನಾಯಕರುಗಳು ಇವತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಸವ ಕಲ್ಯಾಣ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು ಯುವ ನಾಯಕರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಗುಂಡೂರೆಡ್ಡಿ ಸಾಹೇಬರು ಅಷ್ಟೇ ಅಲ್ಲದೇನೆ ಇನ್ನೋರ್ವ ನನ್ನ ಸ್ನೇಹಿತರು ಹುಳಸೂರು ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರತಕ್ಕಂತ ಸಿದ್ದರಾಮಪ್ಪ ಕಾಮಣ್ಣರವರು ಇನ್ನೋರ್ವ ನಮ್ಮ ಸ್ನೇಹಿತರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಸಾಮಾಜಿಕ ಹೋರಾಟಗಾರರಾಗಿರತಕ್ಕಂತ ಶಿವಕುಮಾರ್ ಶೆಟ್ಗಾರವರು ಇನ್ನೋರ್ವ ನಗರಸಭೆಯ ಮಾಜಿ ಸದಸ್ಯರು ಯುವಕರು ಇವರೆಲ್ಲರೂ ಕೂಡ ನಮ್ಮ ಶಿವಕುಮಾರ್ ಬಿರಾದಾರವರು ತಮಗೆ ಇಡಿ ಜಿಲ್ಲೆಯಲ್ಲಿ ಆಶ್ರಯ ಎನಿಸಬಹುದು ಒಂದು ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಮತ್ತು ಈ ಶಾಸಕರ ನಡವಳಿಕೆಯಿಂದ ರಾಜರೆಡ್ಡಿ ಅವರು ನಮ್ಮ ಸ್ನೇಹಿತರು ಇದ್ದಾರೆ ಈ ಶಾಸಕರ ನಡವಳಿಕೆಯಿಂದ ಯಾರು ಅವರನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಟ್ಟಿದ್ದಾರೋ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ನಾನು ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅವರಿಗೆ ಹಾರ್ದಿಕವಾಗಿ ಇವತ್ತಿನ ದಿವಸ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಮದೀನಾ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್ ಕವಲಿಯರ್ ಕಟ್ಪಿ ಸೆಂಟರ್ ನಿಯರ್ ರಾಜಕಮಲ್ ಹೋಟೆಲ್ ಹುಲ್ಸೂರು ರೋಡ್ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ತಮ್ಮ ತಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇರತಕ್ಕಂಥ ವಿವಿಧ ಹುದ್ದೆಗಳನ್ನು ತೊರೆದು ರಾಜೀನಾಮೆ ಕೊಟ್ಟು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಯಾರು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾರೆ ಯಾರು ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ದಿನನಿತ್ಯದ ಜೀವನನೂ ನಡೆಸೋಕ್ಕಾಗಲ್ಲ ಸ್ವಾಭಿಮಾನದ ಧಕ್ಕೆ ಬಂದಾಗ ಅದು ಯಾವುದೇ ಪಕ್ಷ ಇರಲಿ ಯಾವುದೇ ನಾಯಕರಿರಲಿ ಅದನ್ನು ಧಿಕ್ಕರಿಸಿ ನಾವು ಇವತ್ತು ಸ್ವಾಭಿಮಾನದಿಂದ ಅವರು ನಮ್ಮ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ನಾನು ಈ ಸಂದರ್ಭದಲ್ಲಿ ಇಲ್ಲಿ ವಿಚಿತ್ರ ಅನ್ನಿಸ್ಬೋದು ಕೇವಲ ಎರಡು ವರ್ಷದ ಆಡಳಿತದಲ್ಲಿ ಈ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ಶರಣು ಸಲಗರವರ ಆಡಳಿತದ ವೈಫಲ್ಯತೆಯನ್ನು ತಮ್ಮದೇ ಪಕ್ಷದ ಮತ್ತು ಅತಿ ಹಿರಿಯರು ಜನರಿಂದ ಪ್ರತಿನಿಧಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಮಹಾನ್ ನಾಯಕರನ್ನು ಅವರು ಕೇವಲ ಎರಡು ವರ್ಷದಲ್ಲಿ ನಡೆಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ತಾವು ಐದು ವರ್ಷ ಹೇಗೆ ಅಧಿಕಾರ ಮಾಡ್ತಾರೆ ಅವರು ಇದು ನನಗೆ ಬಹಳ ಈ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ವಿಶ್ವಗುರು ಬಸವಣ್ಣನವರ ನಾಡಿನಲ್ಲಿ ಆಗಿರ್ತಕ್ಕಂಥ ಇದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ನಾಡಿದು ಇಂಥ ನಾಡಿನಲ್ಲಿ ಯಾವುದೇ ಅಧಿಕಾರ ಕೊಟ್ಟರೂ ಸಹಿತ ನಮ್ಮ ಮತದಾರರೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೇ ನಮ್ಮ ದೇವರು ಅದನ್ನು ಮತ್ತು ಪಕ್ಷವನ್ನು ಬಲಪಡಿಸಬೇಕಾದ್ರೆ ಕಾರ್ಯಕರ್ತರು ನಾಯಕರು ಮುಖಂಡರು ಇಲ್ಲದೇ ಇದ್ದರೆ ಪಕ್ಷ ಬಲಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ನಮ್ಮ ಪಕ್ಷದಲ್ಲಿ ನಿಮಗೆ ನಮ್ಮ ಈ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಧರ್ಮ್ ಸಿಂಗ್ ಸಾಹೇಬರ ಸುಪುತ್ರರು ಇವತ್ತು ಈ ವಿಶ್ವಗುರು ಬಸವಣ್ಣನವರ ನಾಡಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಇದು ಬಹಳ ಈ ಕ್ಷೇತ್ರದ ಸುದೈವ ಅಂತ ನಾನು ಭಾವಿಸ್ತೇನೆ ಈ ಮುಂದಿನ ದಿನಗಳಲ್ಲಿ ತಾವೆಲ್ಲ ಹಿರಿಯ ಮುಖಂಡರು ಸನ್ಮಾನ್ಯ ಶ್ರೀ ಗುಂಡೂರೆಡ್ಡಿ ಸಾಹೇಬರು ನಾನು ನೋಡ್ತಾ ಇದ್ದೀನಿ
ಮತ್ತು ನಮ್ಮ ಸನ್ಮಾನ ಶ್ರೀ ವಿಜಯ್ ಸಿಂಗ್ ಸಾಹೇಬರು ಅವರು ಬಹಳ ನಾವು ಸುಮಾರು 17 ಚುನಾವಣೆಗಳನ್ನು ಮಾಡಿದ್ದೇವೆ ರಾಠೋಡ್ ಅವರೇ ಆದರೆ ಇಂತ ಗುಂಡೂರೆಡ್ಡಿ ಅಂತ ಒಬ್ಬ ಕ್ರಿಯಾಶೀಲ ರಾಜಕಾರಣಿಯನ್ನು ನಾವು ಕಂಡಿಲ್ಲ ಅಂತ ನಾವು ಅವರ ಮೊನ್ನೆ ನಾವು ಅವರು ಚರ್ಚೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಏನು ಹೇಳಿದೆನೆ ತಮಗೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾಗಿರತಕ್ಕಂತ ಸನ್ಮಾನ ಶ್ರೀ ವಿಜಯ್ ಸಿಂಗ್ ಸಾಹೇಬರು ಗೌರವದಿಂದ ನಮ್ಮ ಪಕ್ಷದಲ್ಲಿ ತಮ್ಮನ ಸ್ವಾಭಿಮಾನದಿಂದ ಒಳ್ಳೆಯ ಘನತೆ ಗೌರವವನ್ನು ಕಾಪಾಡಿಕೊಂಡು ತಮಗೆ ಯಾವುದೇ ತಮ್ಮ ಮನಸ್ಸಿಗೆ ಘಾಸಿ ಆಗಲಾರದಂಗ ನಮ್ಮ ಪಕ್ಷದಲ್ಲಿ ನಡೆಸಿಕೊಂಡು ಹೋಗ್ತೇವೆ ಅಂತ ತಮ್ಮಲ್ಲಿ ಈ ಮೂಲಕ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ ಈ ಸಂದರ್ಭದಲ್ಲಿ ಈ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಬಿರಾದಾರ್ ಅವರು ಕೂಡ ಒಂದು ವಾರ ಆಯಿತು ನಮ್ಮ ಪಕ್ಷದಲ್ಲಿ ಇವರೆಲ್ಲ ಮುಂದಿನ ದಿನಗಳಲ್ಲಿ ಹೋರಾಟಗಾರರು ಸಮಾಜವನ್ನು ಕಟ್ಟತಕ್ಕಂಥ ವ್ಯಕ್ತಿಗಳು ಇಂಥವರು ಕೂಡ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ನಮ್ಮ ಪಕ್ಷ ಜಾತ್ಯತೀತ ಪಕ್ಷ ಯಾವುದೇ ಎಲ್ಲ ವರ್ಗಗಳನ್ನು ಕೊಂಡೊಯ್ತಕ್ಕಂಥ ಏಕೈಕ ಪಕ್ಷ ಅಂದರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ನಾನು ನಮ್ಮ ಪಕ್ಷಕ್ಕೆ ಸ್ವಾಗತವನ್ನು ಬಯಸಿ ಎರಡು ಮಾತು ಮುಗಿಸ್ತೇನೆ.